ಈ ಮಟ್ಟಕ್ಕೆ ನಾನು ಒಂದು ರೀತಿ ಮನೆ ಮಗ ಇದ್ದಂಗೆ. ನಮ್ಮ ದೊಡ್ಡ ಗುರುಗಳು ಕೂಡ ಬಾಲಗಂಗಾಧರ ಸ್ವಾಮಿಗಳು, ಅವರಿದ್ದಷ್ಟು ಕಾಲ ನನಗೆ ಪ್ರತಿ ದಿನ ಪ್ರತಿ ವಾರನೂ ಕೂಡ ಫೋನ್ ಮಾಡ್ತಾ ಇದ್ರು, ಸಲಹೆಗಳನ್ನು ಕೊಡ್ತಾ ಇದ್ರು. ಈಗ ನಮ್ಮ ನಿರ್ಮಾನಂದ ಮಹಾಸ್ವಾಮಿಗಳು ಕೂಡ ನಾನು ಫೋನ್ ಮಾಡಿಲ್ಲ ಅಂದ್ರೂ ಅವರೇ ಫೋನ್ ಮಾಡಿ ಮಾತಾಡ್ತಾರೆ. ಆ ರೀತಿಯ ಒಂದು ಪ್ರೀತಿ ವಿಶ್ವಾಸ ಈ ಮಠದ ಮೇಲೆ ನನಗಿದೆ. ಇವತ್ತು ಪೂಜ್ಯ ನಿರ್ಮಾನಂದ ಸ್ವಾಮೀಜಿಗಳ ಭೇಟಿ ಮಾಡಿ ಅವರಿಗೆ ಗೌರವ ಅರ್ಪಣೆ ಮಾಡಿ ನಾನು ಮತ್ತು ಗೋಪಾಲಯ್ಯನ ಅವರು, ನಮ್ಮ ಮುನರಾಜು ಅವರು, ನಮ್ಮ ಅಶ್ವಥ್ ನಾರಾಯಣ ಅವರು, ನಮ್ಮೆಲ್ಲ ಇತರ ಮುಖಂಡರುಗಳೆಲ್ಲ ಭೇಟಿ ಮಾಡಿದ್ರಿ. ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆದಿದ್ರಿ. ಅವರು ಪೂರ್ಣ ಆಶೀರ್ವಾದವನ್ನ ಕೊಟ್ಟು ಒಬ್ಬ ಸಮರ್ಥ ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡಿ ರಾಜ್ಯಕ್ಕೆ ಒಳಿತನ್ನ ಮಾಡು, ರಾಜ್ಯದ ಇವಾಗ ಏನು ಜ್ವಲಂತ ಸಮಸ್ಯೆಗಳಿದೆ ಅದನ್ನ ವಿಧಾನಸಭೆ ಒಳಗಡೆ ಸಮರ್ಥವಾಗಿ ನಿಭಾಯಿಸುವಂತ ಶಕ್ತಿ ಆ ಭಗವಂತ ನೀನು ಕೊಡಲಿ ಅಂತ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಶೀರ್ವಾದನು ಕೂಡ ಮಾಡಿದ್ದಾರೆ. ಸೊ ಗುರುಗಳ ಆಶೀರ್ವಾದ ತೆಗೆದುಕೊಂಡು ನನ್ನನ್ನು ಕೂಡ ನಾನು ಸುತ್ತೂರು ಮಹಾಸ್ವಾಮಿಗಳಿಗೆ ಫೋನ್ ಮಾಡಿದ್ದೆ. ಅವರು ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಬಂದ್ಮೇಲೆ ಬನ್ನಿ ಅಂತ ಹೇಳಿದ್ದಾರೆ. ಸೊ ಸಿದ್ಧಗಂಗಾ ಮಠದವರು ಇವತ್ತು ಮೈಸೂರು ಪ್ರವಾಸ ಇದೆ, ನಾಳೆ ಬನ್ನಿ ಅಂತ ಹೇಳಿದ್ದಾರೆ. ಸೊ ಎಲ್ಲರನ್ನು ನಾನು ಭೇಟಿ ಮಾಡ್ತೀನಿ, ಎಲ್ಲ ಗುರುಗಳ ಆಶೀರ್ವಾದವನ್ನು ಪಡಿತೀನಿ. ಅದೇ ರೀತಿ ಈ ಬರಗಾಲದ ವಿಚಾರಗಳಿಗೂ ಕೂಡ ಈಗಾಗಲೇ ಬೆಳಗ್ಗೆಯಿಂದ ನಾನು ಸುಮಾರು ಒಂದು 15-20 MLAಗಳಿಗೆ ಫೋನ್ ಮಾಡಿದ್ದೀನಿ, ನಮ್ಮ ಬಿಜೆಪಿ MLAಗಳು ಎಲ್ಲರಿಗೂ ಹೇಳಿದ್ದೀನಿ. ನಾನು ಈ ಅಧಿವೇಶನದಲ್ಲಿ ನಾವು ಬರಗಾಲದ ವಿಚಾರವಾಗಿ ಹೆಚ್ಚು ಒತ್ತನ್ನ ಕೊಡಬೇಕು. ರೈತರು ಸಂಕಷ್ಟದಲ್ಲಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ, ರೈತರೆಲ್ಲ ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ. ಈ ಸರ್ಕಾರ ಯಾವುದೇ ಹಣ ಬಿಡುಗಡೆ ಮಾಡದೆ ಸುಮ್ಮನೆ ಕೇಂದ್ರದ ಮೇಲೆ ಆಪಾದನೆ ಮಾಡ್ತಾ ಇದೆ. ಅದಕ್ಕೋಸ್ಕರ ನೀವೆಲ್ಲ ತಯಾರಾಗಿ ಬನ್ನಿ, ವರದಿಯನ್ನು ತೆಗೆದುಕೊಂಡು ಬನ್ನಿ ಅಂತೇಳಿ ನಮ್ಮ ಶಾಸಕರುಗಳಿಗೆ ಫೋನ್ ಮಾಡ್ತಾ ಇದ್ದೀನಿ. ಸೊ ನನ್ನ ವರದಿನೂ ಕೂಡ ಎಲ್ಲ ಕಡೆಯಿಂದ ತರಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ನಮ್ಮ ಮೋಸ್ಟ್ಲಿ ನಾಳೆಯಿಂದನೇ ನಾನು ಶುರು ಮಾಡೋನಿದ್ದೀನಿ, ನಾಳೆಯಿಂದನೇ ಶುರು ಮಾಡ್ತಾ ಇದ್ದೀನಿ, ವರದಿ ತಗೊಂತ ಇದ್ದೀನಿ. ನಾನು ಈಗ ನಮ್ಮ ರಾಜ್ಯ ಅಧ್ಯಕ್ಷರು ವಿಜಯೇಂದ್ರ ಅವ್ರ ಜೊತೆನೂ ಕೂಡ ಮಾತಾಡಿದ್ದೀನಿ, ನಮ್ಮ ಜನರಲ್ ಸೆಕ್ರೆಟರಿ ರಾಜೇಶ್ ಜಿ ಅವರ ಜೊತೆನೂ ಕೂಡ ಮಾತಾಡಿದ್ದೀನಿ. ಸೊ ಈಗ ನಾವೊಂದು ಟೀಮ್ ಆಗಿ ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ಎಲ್ಲರ ಜೊತೆ ಮಾತಾಡಿ ನಾನು ಎಲ್ಲ ಕಡೆನೂ ಓಡಾಡಬೇಕು. ಅದಕ್ಕೆ ಎಲ್ಲರ ಜೊತೆನೂ ಮಾತುಕತೆ ನಡೀತಾ ಇದೆ. ನಾನು ಹೋಗಕ್ ಮುಂಚೆ ನಿಮ್ಗೆಲ್ಲರಿಗೂ ಮಾಹಿತಿ ಕೊಡ್ತೀನಿ ನಾನು, ಯಾಕೆಂದ್ರೆ ಈ ಸರ್ಕಾರ ನಿದ್ದೆ ಮಾಡ್ತಾ ಇದೆ. ಈ ಸರ್ಕಾರ ಇದನ್ನು ಎಚ್ಚರಿಕೆ ಗೊಳಿಸುವಂತ ಕೆಲಸವನ್ನ ನಾವು ಮಾಡಬೇಕಾಗಿದೆ, ವಿರೋಧ ಪಕ್ಷವಾಗಿ ನಾವು ಮಾಡಬೇಕಾಗಿದೆ. ನಾವು ಹೊಸದಾಗಿ ನಾನು ವಿರೋಧ ಪಕ್ಷದ ನಾಯಕ ಆಗ್ತಾ ಇರೋದು, ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, ಬಹಳಷ್ಟು ಇಲಾಖೆಗಳು ಮಂತ್ರಿಗಳಾಗಿ ಕೆಲಸ ಮಾಡಿದ್ದೀನಿ, ಉಪಮುಖ್ಯಮಂತ್ರಿಯಾಗಿನೂ ಕೆಲಸ ಮಾಡಿದ್ದೀನಿ. ಆದರೆ ಅದೇ ಬೇರೆ, ಇದು ಡಿಫ್ರೆಂಟ್. ಇದು ಸರ್ಕಾರಕ್ಕೆ ಕಿವಿ ಹಿಂಡೋ ಕೆಲಸ ಮಾಡಬೇಕು. ಏನೇನು ಡಿಕೆ ಶಿವಕುಮಾರ್ ಅವರು ಹೇಳ ಕಿವಿ ಹಿಂಡೋ ಕೆಲಸವನ್ನ ಮಾಡಲಿ ಅಂತ. ಸೊ ಕಿವಿ ಹಿಂಡ್ತೀರಿ ನಾವು, ಕಿವಿ ಹಿಂಡಿದ್ರು ಎಚ್ಚರ ಆಗಿಲ್ಲ ಅಂದ್ರೆ ಅದಕ್ಕೆ ಬೇರೆ ಏನಾದರೂ ಮದ್ದು ಹುಡುಕ್ಬೇಕಲ್ಲ. ಆ ಮದ್ದನ್ನು ಹುಡುಕ್ತೀರಿ. ವಿಧಾನಸಭೆ ಅಧಿವೇಶನದಲ್ಲಿ ಪೂರ್ಣ ಮಟ್ಟದ ಹೋರಾಟ ಮಾಡೇ ಮಾಡ್ತೀರಿ, ಯಾವ ವಿಷಯನೂ ಬಿಡಲ್ಲ. ಈಗಾಗಲೇ ಅವರೇ 5-6 ವಿಷಯ ಕೈ ಕೊಟ್ಟಿದ್ದಾರೆ. ಸೊ ಇನ್ನಷ್ಟು ವಿಚಾರಗಳನ್ನ ಕಲೆಕ್ಟ್ ಮಾಡಕ್ಕೆ ನಮ್ಮೆಲ್ಲ ಶಾಸಕರಿಗೂ ಹೇಳಿದ್ದೀನಿ, ಅವರೆಲ್ಲರೂ ಅದನ್ನ ತಗೊಂಡ್ತಾರೆ. ಸಮರ್ಥವಾಗಿ ನಾವು ಅದು 66 ಜನ ನಾವೇನಿದ್ದೀರಿ, ಸಮರ್ಥವಾಗಿ ಮಾಡ್ತೀರಿ. ನಮಗೆ ಪೂರಕವಾಗಿ JDS ಕೂಡ ಬೆಂಬಲ ಮಾಡ್ತಾರೆ. ನಂದು ಇರುವಂತದ್ದು ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳಿಗೆ ಹೆಚ್ಚು ಒತ್ತನ್ನ ಕೊಡೋದು, ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಜನರ ಸಂಕಷ್ಟಕ್ಕೆ ಏನು ಮಿಡಿಬೇಕಾಗಿದೆ ಅದ್ರ ಬಗ್ಗೆ ಹೆಚ್ಚು ಒತ್ತನ್ನ ಕೊಡ್ತೀನಿ ನಾನು. ಅದ್ರ ಕಡೆ ಗಮನ, ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ನಾನು ಆ ಕೆಲಸ ಮಾಡ್ತೀನಿ, ಉತ್ತರ ಕರ್ನಾಟಕದಿಂದನೇ ಮಾಡ್ತೀನಿ, ಕಲ್ಯಾಣ ಕರ್ನಾಟಕ ಮೋಸ್ಟ್ಲಿ. ರಾಜ್ಯಾಧ್ಯಕ್ಷ ವಿಪಕ್ಷ ನಾಯಕ ಆದ ನಂತರ ಕೆಲವು ಸಣ್ಣ ಪುಟ್ಟ ಅಸಮಾಧಾನಗಳು ಪಕ್ಷದಲ್ಲಿ ಬರ್ತಾ ಇವೆ, ಈ ಬಗ್ಗೆ ಅದೆಲ್ಲ ಸರ್ವೇ ಸಾಮಾನ್ಯ. ಯಾರೇ ಆದರೂ ಕೂಡ 100% ಎಲ್ಲೂ ಬರಲ್ಲ, ಒಂದು 5% ಇದ್ದೇ ಇರ್ತದೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಅವ್ರ ಜೊತೆನೂ ಕೂಡ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಕೂಡ ಈಗಾಗಲೇ ಅದಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ಸಂಪರ್ಕ ಮಾಡಬೇಕು, ಯಾರನ್ನ ಯಾವ ರೀತಿ ಮನವೊಲಿಸಬೇಕು, ಇವೆಲ್ಲನೂ ಕೂಡ ನಾವು ಮಾಡೇ ಮಾಡ್ತೀರಿ. ಅವ್ರು ಯಾರು ಪಾರ್ಟಿ ಬಗ್ಗೆ ಯಾರು ಮಾತಾಡಿಲ್ಲ,
ಪಾರ್ಟಿ ವಿರೋಧವಾಗಿ ಅಲ್ಲ ಮಾತಾಡಿದೆ. ಎಲ್ಲರೂ ಕೂಡ ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಬೇಕು ಮತ್ತೊಮ್ಮೆ ಅನ್ನೋ ಮಾತನ್ನ ಎಲ್ಲರೂ ಹೇಳಿದ್ದಾರೆ. ಅದು ಹೇಳಿ ಉಳಿದದ್ನ ಹೇಳಿದ್ದಾರೆ. ಸೊ ಅದರಿಂದ ಕಷ್ಟ ಆಗಲ್ಲ, ಸಮಸ್ಯೆ ಆಗಲ್ಲ. ಅವ್ರು ಯಾರ್ಯಾರಿದಾರೋ ಎಲ್ಲರನ್ನ ಅವ್ರ ಮನೆ ಬಾಗಿಲಿಗೆ ಹೋಗಿ ಸಾಂತ್ವನ ಮಾಡೋದು, ಅವ್ರನ್ನ ಜೊತೆಗೆ ಕರ್ಕೊಂಡೋಗಿ ಮತ್ತೆ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಮಾಡುವಂತದ ನಮ್ಮ ಮೊದಲ ಆದ್ಯತೆ. ಇದೇ ಫಸ್ಟ್ ಗುರಿ ನಮ್ದು, ಇದೇ ಫಸ್ಟ್ ಟಾರ್ಗೆಟ್ ನಮ್ದು. ಇಲ್ಲ, ನಾನು ಮಾತಾಡ್ತಾ ಇದ್ದೀನಿ ಅವ್ರ ಹತ್ರನು, ಅವ್ರ ಹತ್ರನು ಮಾತಾಡ್ತಾ ಇದ್ದೀರಿ. ಆದಷ್ಟು ಬೇಗ ಅವ್ರದ್ದು ಸಮಸ್ಯೆ ಬಗೆಹರಿಸ್ತೀರಿ. ಅವ್ರದ್ದು ಅವರು ಸೋಲಾದ್ಮೇಲೆ ಕಾರಣಾಂತರದಿಂದ ಸೋಲಾಯ್ತು, ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಸೋಲಾಗಿದೆ. ಆ ಸಂದರ್ಭದಲ್ಲಿ ಅವ್ರದ್ದು ಕೂಡ ಸೋಲಾಗಿದೆ. ಅದಕ್ಕೆ ಬೇಸರ ಇದೆ. ಅವ್ರ ಜೊತೆ ನಾನು ಮಾತಾಡ್ತೀನಿ. ಅವರು ನಮ್ಮ ಸಹೋದರರೇ, ಅವರು ನಮ್ಮ ಪಾರ್ಟಿಯ ಮುಖಂಡರುಗಳು. ಅವ್ರ ಬಗ್ಗೆನೂ ನನಗೆ ಗೌರವ ಇದೆ. ನನ್ನ ಮೊದಲನೇ ಚುನಾವಣೆಯಿಂದ ಹಿಡಿದು ಇವತ್ತಿನವರೆಗೂ ನಾನು ಅವರು ಬಹಳ ಸಹೋದರ ರೀತಿ ಇದ್ದೀರಿ. ಅವ್ರ ಜೊತೆನೂ ಮಾತಾಡ್ತೀನಿ. ಅವರು ಒಂದು ರೀತಿ ನನ್ನ ಸಹೋದರರ ಸಮಾನ. ನೋಡಿ, ಬಹಳಷ್ಟು ಜನ ಈಗ ಭಾರತ್ ಮಾತಾಕಿ ಜೈ ಅನ್ನಕ್ಕೆ ಎಲ್ಲ ಶುರು ಮಾಡಿದ್ದಾರೆ. ನಮ್ಮ ಕುಮಾರಣ್ಣನೂ ಕೂಡ ಈಗ ಬಹಳ ಸಂತೋಷದಿಂದ ನಾನು ದತ್ತುಮಾಲೆ ಅಂತಂದ್ರೆ, ಇದು ಭಾರತೀಯ ಪರಂಪರೆ. ಇದು ಮಾಲೆ ಧರಿಸುವಂತದ್ದು ಭಾರತೀಯ ಪರಂಪರೆ. ನಾವು ಈ ದೇಶದಲ್ಲಿ ಹುಟ್ಟಿದೀರಿ. ನಮ್ಮ ತಂದೆ ತಾತ ಮುತ್ತಾತ ಎಲ್ಲರೂ ಮಾಲೆ ಹಾಕದವ್ರೆ. ಒಂದಲ್ಲ ಒಂದ್ ಮಾಲೆ, ಈಶ್ವರ ಮಾಲೆನೋ, ಆಂಜನೇಯನ ಮಾಲೆನೋ, ಧರ್ಮಸ್ಥಳದ ಮಾಲೆ ಹಾಕ್ತಾರೆ ಕೆಲವರು, ತಿರುಪ್ತಿಗೆ ಮಾಲೆ ಹಾಕ್ತಾರೆ, ಶಬರಿಮಲೆಗೆ ಹಾಕ್ತಾರೆ. ಹಾಗೆ ಕುಮಾರಣ್ಣವ್ರು ಹಾಕಿರೋದಕ್ಕೆ ನಾ ಹಾಕ್ತೀನಿ ಅಂತ ಹೇಳಿರೋದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ನಿಜಕ್ಕೂ ದೇವರ ಮೇಲೆ ಭಕ್ತಿ ತೋರಿಸುವಂತದಕ್ಕೆ ಭೇದ ಬೇಡ. ಆತರ ಏನನ ದ್ವೇಷ ಭಾವನೆ ಏನಿದ್ರು ಕಾಂಗ್ರೆಸ್ಗೆ ಬಿಟ್ಟಿದ್ರು. ಹಿಂದೂಗಳನ್ನ ದ್ವೇಷ ಮಾಡೋದು, ನಾವೆಲ್ಲರೂ ಅದೇನೋ ಬಿಜೆಪಿ ಎಲ್ಲ ಎಂಎಲ್ಎಗಳು ಮುಸ್ಲಿಮರಿಗೆ ಸಲ್ಯೂಟ್ ಹೊಡಿಬೇಕು, ಅವ್ರ ಅಂದ್ರೆ ನಮಸ್ಕಾರ ಹಾಕೊಂಡು ನಿಂತಿರ್ಬೇಕು, ಈ ತರ ದುರಾಂಕಾರದ ಹೇಳಿಕೆಗೆ ನಮ್ಮಲ್ಲಿ ಅವಕಾಶ ಇಲ್ಲ. ಅದರಿಂದ ಒಂದು ಸಮರ್ಥ ವಿರೋಧ ಪಕ್ಷವಾಗಿ ಕೆಲಸ ಮಾಡುವಂತ ಏನೇನು ಅವಕಾಶಗಳಿದೆ ಆ ಎಲ್ಲ ಅವಕಾಶಗಳನ್ನ ಸಮಯ ಇದೆ ನನಗೆ, ಆ ಸಮಯದಲ್ಲಿ ನಾನು ಮಾಡ್ತೀನಿ. ನಾನು ಅಶ್ವಥ್ ನಾರಾಯಣ ಅವರು ನಾನೇ ನನ್ನ ಮುಂದೆನೆ ಅವ್ರು ಮಾತಾಡಿದ್ದಾರೆ. ನಾನು ಅವ್ರ ಮನೆಯೊಳಗೆ ಹೋಗಿ ಭೇಟಿ ಮಾಡಿದಾಗೂ ವಿಚಾರವನ್ನ ವ್ಯಕ್ತ ಮಾಡಿದ್ದಾರೆ. ಯಾಕಂದ್ರೆ ಇದು ಇಡೀ ರಾಜ್ಯದಲ್ಲಿ ಒಂದು ಕೋಮು ಸೌಹಾರ್ದತೆಯನ್ನ ಹಾಳು ಮಾಡುವಂತದ್ದು. ಅದರಿಂದ ಯಾವುದೇ ಕಾರಣಕ್ಕೂ ಈ ವಿಚಾರವನ್ನ ಬಿಡೋ ಪ್ರಶ್ನೆನೇ ಇಲ್ಲ. ಅಶ್ವಥ್ ನಾರಾಯಣ ಅವರಿಗೆ ಹೇಳಿದ್ದೀನಿ, ನಾನು ಹೆಚ್ಚು ಮಾಹಿತಿಯನ್ನ ಸಂಗ್ರಹ ಮಾಡಿ ನಾವೆಲ್ಲ ಒಟ್ಟಾಗಿ ನಾವು 66 ಜನನು ಕೂಡ ಈ ವಿಚಾರವಾಗಿ, ಇದು ಒಂದು ವಿಚಾರ, ನಮ್ಮ ಅಲ್ಲಿ ಪ್ರಸ್ತಾವ ಮಾಡುವ ಸುಮಾರು 5 ವಿಚಾರಗಳನ್ನ ಈಗಾಗಲೇ ಪಾಯಿಂಟ್ ಔಟ್ ಮಾಡಿದ್ದೀರಿ. ಅದರಲ್ಲಿ ಇದು ಕೂಡ ಒಂದು ಮೇಜರ್ ಇಶ್ಯೂ. ಫಸ್ಟ್ ರಾಜ್ಯದ ಜನತೆ ವಿಚಾರವಾಗಿ ನಾವು ನಿಲುವಳಿಯನ್ನ ಮಂಡಿಸ್ತೀವಿ. ಅದಾದ್ಮೇಲೆ ಬೇರೆ ಬೇರೆ ಕೋಮು ಸೌಹಾರ್ದತೆ ಇರ್ಬೋದು, ಫೇಲೂರ್ ಇರ್ಬೋದು, ಕಾವೇರಿ ವಿಚಾರದಲ್ಲಿ ಸರ್ಕಾರ ಜನಗಳಿಗೆ ಮೋಸ ಮಾಡಿರುವಂತಹ ವಿಚಾರ ಇರ್ಬೋದು, ಫ್ರೀ ಅನ್ನೋ ಹೆಸರಲ್ಲಿ ಜನಗಳಿಗೆ ಟೋಪಿ ಹಾಕಿರುವಂತದ್ದು, ಈ ತರದೆಲ್ಲ ವಿಚಾರಗಳ ಬಗ್ಗೆನೂ ಸವಿಸ್ತಾರವಾಗಿ ಚರ್ಚೆ ಮಾಡ್ತೀರಿ. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಸಭೆ ಆಗ್ತಾ ಇರೋದ್ರಿಂದ ಉತ್ತರ ಕರ್ನಾಟಕದ ವಿಚಾರಗಳಿಗೆ ಹೆಚ್ಚು ಒತ್ತನ್ನ ಕೊಟ್ಟು ಮಾಡೋ ರೀತಿ ನಾನು ಗೌರವಾನ್ವಿತ ಸ್ಪೀಕರ್ಗೂ ವಿನಂತಿಯನ್ನು ನಾನು ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.